ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಸ್ವಾತಿ. ನಾನು ಇವತ್ತು ನನ್ನ ಚಾನಲಲ್ಲಿ ನಿಮಗೆಲ್ಲ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ, ಅದು ಹೇಗೆ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೊಬೋದು ಅಂತ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಪಕ್ಕನೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ನೀವು ಆವಾಗಲೇ ಆ ವೀಡಿಯೋನ ತಕ್ಷಣವೇ ನೋಡ್ಬೋದು. ಓಕೆ, ನಾನಿವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಏರ್ ಟೈಮ್ ಮಾಡ್ಕೊಂಬಿಡ್ತೀನಿ. ಓಕೆ, ನಾನು ಈ ಬೌಲಲ್ಲಿ 1 ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ರೈಸ್ ಫ್ಲೋರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್, ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ನಾನು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಅರ್ಶಿನದ ಕೊಂಬು ಇರುತ್ತಲ್ಲ, ಅದಿದ್ರೆ ನೀವು ಅದನ್ನು ಸ್ವಲ್ಪ ಗ್ರೇಟ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ನನಗೆ ಅದು ಸಿಕ್ಕಿಲ್ಲ, ನಾನು ಹಾಗಾಗಿ ನಾರ್ಮಲ್ ಅರಶಿನ ಪೌಡರೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇದಕ್ಕೆ ಆಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಪತಂಜಲಿ ಆಲೋವೆರಾ ಜೆಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಇದಕ್ಕೆ ರೋಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಪೇಸ್ಟ್ ಥರ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ. ನಾನು ಇವತ್ತು ಡಾಬರ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಪೇಸ್ಟ್ ನೋಡಿ ಈ ಥರ ಇರುತ್ತೆ. ಇದನ್ನು ನಿಮ್ಮ ಫೇಶಿಯಲ್ ಹೇರ್ ಎಲ್ಲಿ ನಿಮಗೆ ಜಾಸ್ತಿ ಇದೆ ಅನಿಸುತ್ತೆ ಅಲ್ಲಿ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡೋದು ತೋರಿಸ್ತೀನಿ. ಬ್ರಷ್ ಇದ್ರೆ ಬ್ರಷಲ್ಲಿ ಮಾಡ್ಬೋದು, ನಾನು ಕೈಯಲ್ಲೇ ಮಾಡ್ತೀನಿ. ಓಕೆ, ನಾನೀಗ ಅಪ್ಪರ್ ಲಿಪ್ ಮತ್ತು ಸೈಡಲ್ಲಿ ನನಗೆ ಅಷ್ಟು ಫೇಶಿಯಲ್ಸ್ ಏರ್ ಇಲ್ಲ, ನಿಮಗೇನಾದರೂ ತುಂಬ ಎಲ್ ಕೂದಲಿದೆ ಅಲ್ಲಿ ಹಚ್ಬೋದು. ಹಚ್ಬಿಟ್ಟು ಇದು ಫುಲ್ ಡ್ರೈ ಆಗೋವರೆಗೂ ಬಿಡಿ. ನೀವು ಇದನ್ನು ಮಾಡಿದ್ರೆ ಸಾಕು, ನೀವು ಅವಾಗವಾಗ ಪಾರ್ಲರ್ಗೆ ಹೋಗೋ ಅಂತ ಅವಶ್ಯಕತೆ ಇರೋಲ್ಲ. 10 ಡೇಸ್ ಒನ್ಸ್ 15 ಡೇಸ್ ಒನ್ಸ್ ಯಾವಾಗಲೂ ಅಪ್ಪರ್ ಲಿಪ್ಗೋಸ್ಕರನೇ ಹೋಗೋರಿದ್ರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಸುಮ್ಮನೆ ನಿಮಗೋಸ್ಕರ ಇಲ್ಲೆಲ್ಲ ತೋರಿಸಿದ್ದೀನಿ, ನನಗೆ ಇಲ್ಲೆಲ್ಲ ಏನೂ ಫೇಶಿಯಲ್ ಹೇರ್ ಇಲ್ಲ. ಇದು ಫುಲ್ಲು ಡ್ರೈ ಆಗಲಿ, ನಾನು ಡ್ರೈ ಆದಮೇಲೆ ನಿಮ್ಗೆ ಹೇಗೆ ಕಾಣಿಸಿದೆ ಅಂತ ತೋರಿಸ್ತೀನಿ. ಓಕೆ, ಇದು ಫುಲ್ಲು ಡ್ರೈ ಆಗಿದೆ. ಓಕೆ, ನೀವೀಗ ಸುಮ್ಮನೆ ವಾಶ್ ಮಾಡಿಬಿಡ್ಬಾರ್ದು, ಈ ಥರ ರಬ್ ಮಾಡಬೇಕು ಚೆನ್ನಾಗಿ. ಸ್ಕ್ರಬ್ ಮಾಡ್ತೀರಲ್ಲ ಆ ಥರ ಇದನ್ನು ಸ್ಕ್ರಬ್ ಮಾಡಿ. ಚೆನ್ನಾಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಹಿಂಗೆ ರಬ್ ಮಾಡಬೇಕು.
ಓಕೆ, ನಾನು ಫುಲ್ ಸ್ಕ್ರಬ್ ಮಾಡಿದ್ದೀನಿ. ಇದು ಮಾಡಿದ್ಮೇಲೆ ವಾಶ್ ಮಾಡೋ ಅಂಥದ್ದೇನಿಲ್ಲ, ನೀವು ಒಂದು ಟಿಶ್ಯೂ ತೊಗೊಂಡು ಕ್ಲೀನಾಗೆ ಒರೆಸ್ಕೊಂಡ್ಬಿಡಿ. ಇದಾದ್ಮೇಲೆ ನಾನು ಸ್ವಲ್ಪ ಆಲೋವೆರಾ ಅಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸಿಂಪಲ್ ರೆಮಿಡಿ, ಬರೀ ಒಂದು 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಅದು ನಿಮ್ಮೆಲ್ಲರ ಮನೆಯಲ್ಲೂ ಸಿಗೋಂಥದ್ದೇ. ನೀವೇ ಮಾಡ್ಕೊಂಡು ನೋಡ್ಬೋದು, ಒನ್ ವೀಕ್ಲಿ ಒನ್ಸ್ ಇಲ್ಲಾದ್ರೆ ವೀಕ್ಲಿ ಟ್ವೈಸ್ ಮಾಡ್ಕೊಬೋದು. ತುಂಬ ಫೇಶಿಯಲ್ ಹೇರ್ ಇದೆ ಅನ್ನೋರು, ಇಲ್ಲ ನಮಗೆ ಸ್ವಲ್ಪ ತುಂಬ ಚಿಕ್ಕ ಚಿಕ್ಕದಾಗಿದೆ ಅಂದರೆ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೂ ಸಾಕು, ತುಂಬ ಕ್ಲೀನಾಗಿ ಹೋಗಿಬಿಡುತ್ತೆ. ಫುಲ್ ಡ್ರೈ ಆದಮೇಲೆ ಕ್ಲೀನಾಗಿ ಸ್ಕ್ರಬ್ ಮಾಡಿ ಬಂದುಬಿಡುತ್ತೆ ನಿಮ್ಮ ಹೇರೆಲ್ಲ. ಸುಮ್ಮನೆ ಪಾರ್ಲರ್ಗೆ ಹೋಗಿ ವ್ಯಾಕ್ಸ್ ಮಾಡಿಸ್ತಾರೆ ಎಷ್ಟೊಂದು ಜನ, ನಾನು ನೋಡಿದ್ದೀನಿ ಅಪ್ಪ ಲಿಪ್ಸ್ನ, ಅದೆಲ್ಲ ತುಂಬ ನಿಮ್ಮ ಫೇಸ್ ಬೇಗ ಈ ಥರ ಸ್ಯಾಗ್ ಆಗುತ್ತೆ ಅದೆಲ್ಲ. ಅದಕ್ಕಿಂತ ಈ ಥರ ಓಮ್ ರೆಮಿಡಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಥಮ್ಸ್ ಅಪ್ ಲೈಕ್ ಮಾಡಿ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಯಾವುದೂ ಟ್ರೈ ಮಾಡಿದೆ ನಿಮಗೆ ತೋರಿಸಲ್ಲ, ನಾನು ಟ್ರೈ ಮಾಡಿನೇ ಅದಕ್ಕೆ ನನಗೆ ವರ್ಕ್ ಆಗಿದೆ ಅನ್ನಿದ್ದು ಮಾತ್ರ ನಾನು ನಿಮಗೆ ಹೋಮ್ ರೆಮಿಡಿ ತೋರಿಸ್ತೀನಿ. ಇದು ನಮ್ಮಮ್ಮ ನಮ್ಮ ಅಜ್ಜಿ ಅವ್ರು ಯಾರು ಹೇಳ್ಕೊಟ್ಟಿರ್ತಾರೆ ಆ ಥರ ರೆಮಿಡೀಸ್ನ ಮಾತ್ರ ನಾನು ನಿಮಗೆ ತೋರಿಸೋದು, ಸುಮ್ಮನೆ ಏನೇನೋ ತೋರಿಸ್ಬಿಡಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ಬೋದು. ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.